ನಮಸ್ಕಾರ ಎಂಆರ್ ನ್ಯೂಸ್ ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಸಾಹಿತ್ಯ ಓದುವ ಅಭಿರುಚಿ ಬೆಳೆಸುವಂತಿರಬೇಕು ಚಿಮ್ಮಡ ಪ್ರಭುಶ್ರೀ ಒಳ್ಳೆಯ ಪುಸ್ತಕಗಳನ್ನ ಮನುಷ್ಯನನ್ನ ಬದಲಾವಣೆ ಮಾಡುವ ಶಕ್ತಿ ಹೊಂದಿವೆ ಇಂದು ಟ್ರ್ಯಾಕ್ಟರ್ ಸಾಹಿತ್ಯ ಯುವಕರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಹಾಗೂ ರಾಜ್ಯ ಘಟಕದವರು ಅಶ್ಲೀಲ ಹಾಡುಗಳನ್ನು ರೆಕಾರ್ಡ್ ಮಾಡುವ ಸ್ಟುಡಿಯೋಗಳ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಯುವಕರಿಗೆ ಮಾರ್ಗದರ್ಶನ ಮಾಡುವ ಒಳ್ಳೆಯ ಪುಸ್ತಕಗಳು ಓದುವ ಅಭಿರುಚಿ ಬೆಳೆಸುವಂತಾಗಬೇಕು ಅಂತ ಚಿಮ್ಮಡ ವೀರಕ್ತ ಮಠದ ಶ್ರೀ ಪ್ರಭು ಮಹಾಸ್ವಾಮೀಜಿಗಳು ಹೇಳಿದರು ಅವರು ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡ ವೀರಕ್ತ ಮಠದಲ್ಲಿ ಲಿಂಗೈಕ್ಯ ಶ್ರೀ ಪರಯ್ಯ ತೆಳಗಿನ್ಮನಿ ಮತ್ತು ಶ್ರೀಮತಿ ಭಾಗೀರಥಿ ತೆಳಗಿನ್ಮನಿಯವರ ಸ್ಮರಣಾರ್ಥ ದತ್ತಿನಿಧಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದರು ಪ್ರತಿ ತಿಂಗಳು ಪುಸ್ತಕ ಅವಲೋಕನದಲ್ಲಿ ನಮ್ಮ ಭಾಗದ ಸಾಹಿತ್ಯಕ್ಕೂ ಆದ್ಯತೆ ಇರಲಿ ಎಂದರು ದತ್ತಿದಾನಿಗಳಾದ ಮಗಯ್ಯ ಸ್ವಾಮಿಗಳು ತೆಳಗಿನ್ಮನಿ ಅಧ್ಯಕ್ಷತೆ ವಹಿಸಿ ಸಾಹಿತ್ಯದಿಂದ ಮನುಷ್ಯನ ಬುದ್ಧಿ ವಿಕಾಸವಾಗ್ತಾ ಇದೆ ಜನಪದ ಸಾಹಿತ್ಯ ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ ಅಂತ ಹೇಳಿದರು ಜನಪದ ಗೀತೆಗಳನ್ನು ಹಾಡಿ ರಂಜಿಸಿದರು ಚಿಮ್ಮಡ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವ ಶರತ್ಚಂದ್ರ ಜಂಬಗಿಯವರು ಕಾರ್ಯಕ್ರಮದ ದತ್ತಿನಿಧಿ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ರಬಕವಿ ಬನಹಟ್ಟಿ ತಾಲೂಕು ಕಸಾಪ ನಿರತರ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ಕ್ರಿಯಾಶೀಲ ಪರಿಷತ್ತನ್ನಾಗಿ ಮಾಡುವಲ್ಲಿ ಶ್ರಮಿಸ್ತಾ ಇದೆ ಜಾನಪದ ರತ್ನ ಕವಿ ದಿವಂಗತ ಅಪ್ಪಣ್ಣಪ್ಪ ಜಂಬಗಿ ದತ್ತಿನಿಧಿ ಕಾರ್ಯಕ್ರಮದಲ್ಲಿ ಜನಪದ ರಸೋತ್ಸವ ಆಯೋಜಿಸಲಾಗುವುದು ಅಂತ ಹೇಳಿದರು ಮಕರ ಮೇಘಾಡಿ ಕಾಡಪ್ಪ ಬೀಳಗಿ ತೇರದಾಳ ವಲಯ ಕಸಾಪ ಅಧ್ಯಕ್ಷ ಗಂಗಾಧರ ಮೋಪಗಾರ್ ಅವರು ಸ್ವಾಗತಿಸಿದರು ಕೆಎಸ್ ರಂಗಸ್ವಾಮಿ ಅವರು ನಿರೂಪಣೆ ಮಾಡಿದರು ಕಸಾಪ ಗೌರವ ಕಾರ್ಯದರ್ಶಿಗಳಾದ ಮಹೇಶ್ ಮನ್ನಯ್ಯನವರು ವಂದಿಸಿದರು ವರದಿ ಮಲ್ಲಿಕಾರ್ಜುನ್ ತುಂಗಳ್ ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ